नमस्कार न्यूज़ एट 3 पीएम के स्वागत है नानु पृथ्वीराज हारनहल्ली पीएसआई नेमकाति परीक्षेयल्ली अक्रम प्रकरण के संबंध पट्टंते गमनिस्ता इद्दीरा दिनक्कोब्बरु गोत्तागतने होग्ता इद्दारे ಯಾವ್ಯಾವ ಪಕ್ಷದಲ್ಲಿ ಇದ್ದಾರೆ ಅವರು ಯಾವ ಪಕ್ಷದವರು ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ ಯಾಕೆಂದ್ರೆ ಫಸ್ಟ್ ಬರೀ ಬಿಜೆಪಿ ಬಿಜೆಪಿ ಅಂತ ಇದ್ರು ಬರೀ ಬಿಜೆಪಿ ಅವರು ಮಾತ್ರ ಅಲ್ಲ ಕಾಂಗ್ರೆಸ್ನವರು ಕೂಡ ಇದ್ದಾರೆ ಕಲಬುರಗಿ ಅಫಜಲ್ಪುರದಲ್ಲಿ ಕಾಂಗ್ರೆಸ್ ಮುಖಂಡನನ್ನ ಬಂಧಿಸಲಾಗಿದೆ ಅಕ್ರಮದಲ್ಲಿ ಭಾಗಿಯಾಗಿದ್ದಂತ ಆರೋಪದಲ್ಲಿ ಬಂಧನ ಮಾಡಲಾಗಿರುವಂಥದ್ದು ಪಿಎಸ್ಐ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಅಫಜಲ್ಪುರದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನನ್ನ ಬಂಧಿಸಲಾಗಿದೆ ಅಕ್ರಮದಲ್ಲಿ ಭಾಗಿಯಾಗಿದ್ದಂತ ಆರೋಪದಲ್ಲಿ ಇತನನ್ನ ಬಂಧಿಸಲಾಗಿರುವುದು ಅಫಜಲ್ಪುರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹಂತೇಶ್ ಪಾಟೀಲ್ ಬಂಧಿಸಿದ್ದಾರೆ ಸಿಐಡಿ ಅಧಿಕಾರಿಗಳು ಈ ತನಿಖೆಯನ್ನು ಮಾಡ್ತಾ ಇರುವಂತ ಅಧಿಕಾರಿಗಳು ಬಂಧಿಸಿರುವಂತದ್ದು ಮಹಂತೇಶ್ ಪಾಟೀಲ್ ನನ್ನ ಬ್ಲೂಟೂತ್ ಡಿವೈಸ್ ಅನ್ನು ಕೊಟ್ಟು ಅಕ್ರಮಕ್ಕೆ ಸಾಥ್ ನೀಡಿರುವಂತ ಆರೋಪ ಇತನ ಮೇಲಿದೆ ಈ ಮಹಂತೇಶ್ ಪಾಟೀಲ್ ಮೇಲೆ ಕೆಲ ಅಭ್ಯರ್ಥಿಗಳಿಂದ ಹಣ ಪಡೆದು ಅಕ್ರಮವಾಗಿ ಪರೀಕ್ಷೆಯನ್ನ ಬರಿಸಲಿಕ್ಕೆ ಸಹಾಯವನ್ನ ಮಾಡಿದ್ದ ಆರೋಪ ಈತನ ಮೇಲಿರೋದು ಮಹಂತೇಶ್ ಪಾಟೀಲ್ ಮೇಲಿದೆ ಆರೋಪ ಕೊಳ್ಳ ಪಟ್ಟಿ ಹಿಡಿದು ಎಳೆದೊಯ್ದಿದ್ದಾರೆ ಡಿವೈಎಸ್ಪಿ ಶಂಕರೇಗೌಡ ಕೊಳ್ಳ ಪಟ್ಟಿಯನ್ನ ಹಿಡಿದು ಎಳೆದೋಗಿರುವಂತದ್ದು ಯಾಕೆ ಅಂತನೂ ಕೂಡ ಹೇಳ್ತೀವಿ ಅದಕ್ಕೂ ಒಂದು ರೀಸನ್ ಇದೆ ಕೊಳ್ಳ ಪಟ್ಟಿ ಇಟ್ಕೊಂಡು ಯಾವ ಕಾರಣಕ್ಕೋಸ್ಕರ ಎಳ್ಕೊಂಡು ಹೋಗಿದ್ದಾರೆ ಅಂತ ಅದು ಇಂಟ್ರೆಸ್ಟಿಂಗ್ ಆಗಿದೆ ಅದನ್ನು ಕೂಡ ಹೇಳ್ತೀವಿ ಪಿಎಸ್ಐ ಪರೀಕ್ಷೆಯಲ್ಲಿ ಗೋಲ್ಮಾಲ್ ಕೇಸ್ಗೆ ಸಂಬಂಧಪಟ್ಟಂತೆ ಸಿಐಡಿ ಡಿವೈಎಸ್ಪಿ ಆಗಿರುವಂತ ಶಂಕರ್ ಗೌಡ ಅವರಿಗೆ ಆವಾಜನ್ನ ಹಾಕಲಾಯಿತು ನಮ್ಮ ಅಣ್ಣನನ್ನ ಬಂಧಿಸಿದ್ರೆ ಹುಷಾರ್ ಅಂತ ಧಮಕಿಯನ್ನ ಹಾಕ್ತಾ ಮಂತೇಶ್ ಪಾಟೀಲ್ನ ಸಹೋದರ ಡಿವೈಎಸ್ಪಿ ಗೆನೆ ಕರೆ ಮಾಡಿ ಆಡಿ ಪಾಟೀಲ್ ಅನ್ನೋನು ಆವಾಜನ್ನ ಹಾಕಿದ ಮಂತೇಶ್ ಪಾಟೀಲ್ನನ್ನ ಬಂಧಿಸದಂತೆ ಎಚ್ಚರಿಕೆ ಬೇರೆ ಕೊಡ್ತಾನೆ ಈ ಸಂದರ್ಭದಲ್ಲಿ ಈ ಕಾರಣಕ್ಕೆ ಮೊದಲೇ ಸಿಟ್ಟಲ್ಲಿದ್ರು ಪೊಲೀಸರು ಬಂಧಿಸಲು ಹೋದಂತ ಸಂದರ್ಭದಲ್ಲಿ ಆ ಟೈಮ್ನಲ್ಲಿ ಸಿಕ್ಕಾಕೊಂಡಿದ್ದಂತ ಸಂದರ್ಭದಲ್ಲಿ ಫೋನ್ ಬೇರೆ ಮಾಡಿದಾನೆ ಇವರ ಸಹೋದರ ಸುಮ್ಮನೆ ಇರ್ತಾರ ಪೊಲೀಸರು ಕಾಲ್ ಪಟ್ಟಿ ಇಟ್ಕೊಂಡು ಎಳ್ಕೊಂಡು ಹೋದ್ರು ಇನ್ನೊಂದ್ಸಲಿ ಫೋನ್ ಮಾಡು ನಿಂಗೂ ಐತೆ ಅಂತ ಎಚ್ಚರಿಕೆ ಆದ್ರು ಬಟ್ ಆತನನ್ನು ಬಿಡಬಾರ್ದು ಯಾಕೆಂದ್ರೆ ಪೊಲೀಸ್ ಕೆಲಸ ಮಾಡುವಂತ ಸಂದರ್ಭದಲ್ಲಿ ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅಡ್ಡಿಪಡಿಸಿದಂತ ಆಗ್ತದೆ ಅದು ಪೊಲೀಸರಿಗೆ ಅವಾಜ್ ಆಗ್ತಾನೆ ಅಂದ್ರೆ ಏನರ್ಥ ಸೋ ಆತನನ್ನು ಕೂಡ ಹೇಳ್ಕೊಂಡು ಹೋಗ್ಬೇಕು ಸರಿ ಆಗ್ತಾನೆ ನಮ್ಮ ಹಿಂದೆ ಕೈ ನಾಯಕರಿದ್ದಾರೆ ಎಚ್ಚರ ಅಂತ ಬೇರೆ ಹೇಳಿದಾನೆ ಆರ್ ಡಿ ಪಾಟೀಲ್ ಇದರಿಂದ ಆಕ್ರೋಶಗೊಂಡಂತ ಡಿವೈಎಸ್ಪಿ ಶಂಕರ್ ಗೌಡರು ಮಹಂತೇಶ್ ಪಾಟೀಲ್ ಕೊಳ್ಳ ಪಟ್ಟಿ ಹಿಡ್ಕೊಂಡು ಹೇಳ್ಕೊಂಡು ಹೋದ್ರು ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅರುಣ್ ಮಗದಷ್ಟು ಮತ್ತಷ್ಟು ಜನ ಸಿಕ್ಕಾಕೊಳ್ತಾನೆ ಹೋಗ್ತಾ ಇದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಮುಖಂಡ ಒಬ್ಬನನ್ನ ಬಂಧಿಸಿರುವಂತದ್ದು ಈ ಸಂದರ್ಭದಲ್ಲಿ ಆತನ ಸಹೋದರ ಫೋನ್ ಮಾಡಿದ್ನಂತಲ್ಲ ಏನೇನಾಯ್ತು ಆ ಟೈಮ್ನಲ್ಲಿ ಅಂತ ಹೌದು ಪೃಥ್ವಿ ಏನು ಸಿಐಡಿ ಅಧಿಕಾರಿಗಳು ಪಿಎಸ್ ಅಕ್ರಮ ಹಗರಣದಲ್ಲಿ ಬಗೆದಷ್ಟು ಹೆಚ್ಚಿಗೆ ಆಳದ್ರ ಆಳ ಜಾಸ್ತಿ ಆಗ್ತದೆ ಯಾಕಂತಂದ್ರೆ ಇಲ್ಲಿವರೆಗೂ ಕೂಡ 13 ಜನ ಏನೋ ಅಭ್ಯರ್ಥಿಗಳು ಮತ್ತೆ ಅವರಿಗೆ ಸಹಾಯ ಮಾಡಿದಂತವರಿಗೂ ಕೂಡ ಅರೆಸ್ಟ್ ಅನ್ನ ಮಾಡಿದ್ರೆ ಇಂದು ಏನು ಅಫಜಲ್ಪುರನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮಹಂತೇಶ್ ಪಾಟೀಲ್ ಅವರನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ ಈ ಬಂಧಿಸುವಂತ ಸಂದರ್ಭದಲ್ಲಿ ಒಂದು ಹೈಡ್ರಾಮನೆ ನಡೀತು ಆ ಏನು ಮಹಂತೇಶ್ ಪಾಟೀಲ್ ಅನ್ನ ಬಂಧಿಸಿದ್ರಿಂದ ಆತನ ಸಹೋದರ ಆರ್ ಡಿ ಪಾಟೀಲ್ ಇವರಿಗೆ ಏನು ಸಿಐಡಿ ಅಧಿಕಾರಿಗಳಿಗೆ ಒಂದು ಆವಾಜನ್ನ ಹಾಕಿದ್ದಾರೆ ನಮ್ಮ ಅಣ್ಣನನ್ನ ಏನಾದ್ರೂ ಬಂಧಿಸಿದ್ರೆ ಹುಷಾರ್ ಅಂತ ಧಮಕಿಯನ್ನು ಕೂಡ ಹಾಕಿದ್ದಾರೆ ಈ ಒಂದು ಏನು ಪಿ ಎಸ್ ಅಕ್ರಮ ಸಂಬಂಧಪಟ್ಟಂತೆ ಏನು ಪರೀಕ್ಷೆಯನ್ನು ಬರೆದಂತ ಅಭ್ಯರ್ಥಿಗಳು ಮತ್ತೆ ಆತನಿಗೆ ಹೆಲ್ಪ್ ಮಾಡಿದಂತ ರುದ್ರಗೌಡ ಕೂಡ ಈ ಮಹಂತೇಶ್ ಪಾಟೀಲ್ ಅವರ ಹೆಸರನ್ನ ಹೇಳಿದ್ರು ಈ ಹಿನ್ನೆಲೆಯಲ್ಲಿ ಇಂದು ಏನು ಕಲಬುರಗಿ ಬರೀ ಅವ್ರಿಗೆ ಮಾತ್ರ ಬ್ಲೂಟೂತ್ ಸಂಪರ್ಕ ಕೊಟ್ಟಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆನಾ ಅಥವಾ ಇನ್ನು ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಇವ್ರ ನೇರ ಸಂಪರ್ಕ ಇದ್ದಿದ್ದಂತದ್ರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯವಾಗ್ತಾ ಇದೆಯಾ ಇನ್ನು ಏನು ಈಗ ತಾನೇ ಮಹಂತೇಶ್ ಪಾಟೀಲ್ ಅನ್ನ ಏನು ಸಿಐಡಿ ಪೊಲೀಸ್ ಅಧಿಕಾರಿಗಳು ಆತನನ್ನ ವಶಕ್ಕೆ ಪಡೆದು ತನಿಖೆಯನ್ನ ಮಾಡ್ತಾ ಇದ್ರೆ ನಿನ್ನೆ ಏನು ಬಂಧನವಾದಂತಹ ಹಯ್ಯಾಳಿ ಮತ್ತು ರುದ್ರಗೌಡ ಇಬ್ರು ಕೂಡ ಮಹಂತೇಶ್ ಪಾಟೀಲ್ ಅನ್ನ ಸಂಪರ್ಕದಲ್ಲಿರುವ ಮಾಹಿತಿ ಮೇರೆಗೆ ಇಂದು ಆತನನ್ನ ಏನು ವಿಚಾರಣೆಗೆ ಕರೆತರಲು ಹೋದಂತ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಒಂದು ಒಂದು ಏನು ಮಹಂತೇಶ್ ಪಾಟೀಲ್ ಇದನ್ನ ತಮ್ಮ ಸಮುದಾಯದ ಒಂದು ಪ್ರಭಾವವನ್ನ ಬೀರಿ ಅಲ್ಲಿಯೂ ಕೂಡ ಒಂದು ಹೈಡ್ರಾಮಾನ ಕ್ರಿಯೇಟ್ ಮಾಡಿದ್ರು ನಮ್ಮ ಸಮಾಜದ ಮುಖಂಡರು ಇವರು ಯಾವುದೇ ರೀತಿಯ ಒಂದು ಅವ್ಯವಹಾರ ಮಾಡಿಲ್ಲ ಆದ್ರೆ
ಸುಖಾ ಸುಮ್ಮನೆ ಇವರನ್ನ ಈ ಪ್ರಕರಣದಲ್ಲಿ ಹೇಳತರಲಾಗಿದೆ ಅಂತ ಹೇಳಿ ಸುಮಾರು 50 ಕ್ಕೆ ಹೆಚ್ಚು ಜನ ಅಲ್ಲಿನ ಮುಖಂಡರು ಮತ್ತು ಕಾರ್ಯಕರ್ತರನ್ನ ಏನು ಪೊಲೀಸರಿಗೆ ಅಡ್ಡಿಪಡಿಸಿದ್ರು ಈ ಸಂದರ್ಭದಲ್ಲಿ ಏನು ಅಬ್ದುಲ್ಪುರ್ ಪೊಲೀಸರ ಸಹಾಯದೊಂದಿಗೆ ಮಾಂತೇಶ್ ಪಾಟೀಲ್ ಅನ್ನು ಬಂಧಿಸಿ ಕರೆತರುತ್ತಂತ ಸಂದರ್ಭದಲ್ಲಿ ಏನು ಮಾರ್ಗ ಪೊಲೀಸರಿಗೆ ತನಿಖೆ ಮಾಡಬೇಕಾದ್ರೆ ಈ ಆರ್ಡಿ ಪಾಟೀಲ್ ಅನ್ನೋನ ಆವಾಜ್ ಹಾಕಿದರಲ್ಲ ಸುಂಬಿಟ್ಟಿದರ ಪೊಲೀಸರು ಯಾಕೆಂದ್ರೆ ಪೊಲೀಸರ ತನಿಖೆಗೆ ಅಡ್ಡಿಪಡಿಸುತ್ತಂತ ಆಗುತ್ತಲ್ಲ ಇದು ಕೂಡ ಆರ್ಡಿ ಪಾಟೀಲ್ ಕೂಡ ಈಗ ಏನು ಅಫ್ಜಲ್ಪುರ್ ಪಟ್ಟಣದಲ್ಲಿ 101 ಜನ ಸಾಮೂಹಿಕ ವಿವಾಹವನ್ನ ಆರ್ಗನೈಸ್ ಮಾಡಿದ್ರು ಈ ಒಂದು ಯಾವಾಗ ಅಕ್ರಮ ಪಿಎಸ್ಐ ಅನ್ನು ಹಗರಣ ಬಂತು ಆ ಸಂದರ್ಭದಲ್ಲಿ ಎಲ್ಲಿ ನನ್ನ ಹೆಸರು ತಳಕ ಹಾಕೋತು ಅನ್ನೋ ಒಂದು ದೃಷ್ಟಿಯಿಂದ ಏನು ಆರ್ಡಿ ಪಾಟೀಲ್ ಕೂಡ 2 ದಿನದ ನಾಪತ್ತೆಯಾಗಿದ್ರೆ ಅಲ್ಲದೆ ಈ ಒಂದು ಏನು ಸಾಮೂಹಿಕ ವಿವಾಹನ ಆರ್ಗನೈಸ್ ಮಾಡಿದ್ದಾರೆ ಆ ಸಾಮೂಹಿಕ ವಿವಾಹ ನಿಲ್ಲಬಾರದನ್ನ ಕಾರಣಕ್ಕಾಗಿ ಆ ಸಹೋದರರಾದಂತಹ ಮಾಂತೇಶ್ ಪಾಟೀಲ್ ಗೆ ಇದರ ಉತ್ತರವನ್ನ ಕೂಡ ಕೊಟ್ಟಿದ್ರು ಇಂದು ಏನು ನಾಳೆ ಒಂದು ಏನು ಸಮಾವೇಶದಲ್ಲಿ ಏನು ಏನು ಸರಳ ವಿವಾಹ ಸಾಮೂಹಿಕ ವಿವಾಹ ನಡೀತಾ ಇದೆ ಆ ಸಂದರ್ಭದಲ್ಲಿ ಅದನ್ನ ಆರ್ಗನೈಸ್ ಮಾಡೋದು ನೋಡ್ಕೊಳ್ಳಕ್ಕೆ ಹೋದಂತ ಒಂದು ನ್ಯಾಷನಲ್ ಫಂಕ್ಷನ್ ಹಾಲ್ ಬಳಿಯೇ ಏನು ಮಾಂತೇಶ್ ಪಾಟೀಲ್ ಅನ್ನು ಬಂಧಿಸಿ ಆತನ ತನಿಖೆಯನ್ನು ಮಾಡ್ತಾ ಇದ್ರೆ ಈ ಒಂದು ಅಕ್ರಮ ಸಂಬಂಧಪಟ್ಟಂತೆ ಮಾಂತೇಶ್ ಪಾಟೀಲ್ ಕೂಡ ಇದರಲ್ಲಿ ಏನಾದರೂ ಭಾಗಿಯಾಗಿದ್ದಾರ ಏನಿಗೆ ತಮ್ಮ ಸಹೋ ಈಗ ಈಗ ಹೇಳಿದಂತ ಏನು ಹೇಳಿಕೆಗಳನ್ನು ಏನು ಪಡ್ಕೊಂಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಇವರನ್ನ ಬಂಧಿಸಿ ಈಗ ಕರೆತಂದಿದ್ದಾರೆ ಈತ ಏನು ಯಾರಾದರೂ ಅಭ್ಯರ್ಥಿಗಳಿಗೆ ಕಾಂಟ್ಯಾಕ್ಟ್ ಮಾಡಿದನ ಅಥವಾ ಈ ಏನು ಆ ಮಹಂತೇಶ್ ಪಾಟೀಲ್ ಮುಖಾಂತರವೇ ಎಷ್ಟು ಜನ ಏನು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ ಮತ್ತು ಅವತನನ್ನು ಅಪ್ರೋಚ್ ಆಗಿದ್ದಾರೆ ಎಷ್ಟು ಅಮೌಂಟ್ ಅನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಸುಮಾರು 13 ಜನ ಏನು ಅರುಣ್ ಕುಮಾರ್ ಆಕ್ಚುಲಿ ಈ ಪ್ರಕರಣ ಶುರುವಾದಂತ ಸಂದರ್ಭದಲ್ಲಿ ದಿವ್ಯಾ ಹಾಗರ್ಗಿ ಇದರಲ್ಲ ಅವರ ಹೆಸರು ಬರ್ತಿದ್ದ ಹಾಗೆ ಅಲ್ಲಿನ ಕಲಬುರಗಿಯ ಕಾಂಗ್ರೆಸ್ ನಾಯಕರು ಮಾತನಾಡ್ತಾ ಇದ್ರು ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು ಅಥವಾ ಶರಣ ಪ್ರಕಾಶ್ ಪಾಟೀಲ್ ಅವರಾಗಿರ್ಬೋದು ಎಲ್ಲರೂ ಕೂಡ ಏ ಬಿಜೆಪಿ ದೊಡ್ಡ ದೊಡ್ಡ ನಾಯಕರೆಲ್ಲ ಇದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು ಈಗೆಲ್ಲ ಸೈಲೆಂಟ್ ಅಂತ ಯಾಕೆಂದ್ರೆ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷನೇ ಅರೆಸ್ಟ್ ಆಗಿದ್ದಾನೆ ಈಗ ಹೌದು ಪೃಥ್ವಿ ಏನಂತಂದ್ರೆ ಇಷ್ಟು ದಿನ ಏನು ಬಿಜೆಪಿಗೆ ಉಳಾಗದಂತಹ ಏನು ಈ ಅಕ್ರಮ ಹಗರಣ ಈಗ ಕಾಂಗ್ರೆಸ್ ಕೊರಳಿಗೂ ಸುತ್ತುತ್ತಾ ಇದೆ ಕಾಂಗ್ರೆಸ್ನೀಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಏನು ಈಗ ಅವತನನ್ನು ಕೂಡ ವಶಕ್ಕೆ ಪಡೆದು ತನಿಖೆಯನ್ನು ಮಾಡ್ತಾ ಇದ್ರೆ ಅಲ್ಲದೆ ನಿನ್ನೆ ಕೂಡ ಕಾಂಗ್ರೆಸ್ ಒಬ್ಬ ಶಾಸಕರ ಗನ್ಮೆನ್ ಅನ್ನು ಕೂಡ ಅರೆಸ್ಟ್ ಅನ್ನು ಮಾಡಿದ್ರು ಈ ಏನು ಪ್ರಕರಣದಲ್ಲಿ ಕೂಡ ಏನು ಈ ಮಹಂತೇಶ್ ಪಾಟೀಲ್ ಅನ್ನ ಏನಿದ್ದಾನೆ ಆತನ ಮುಖಾಂತರವೇ ಈ ಒಂದು ಏನು ಬ್ಲೂಟೂತ್ ಹಗರಣವನ್ನ ಬಯಲು ಮಾಡಿದ್ರು ಅಂದ್ರೆ ಬ್ಲೂಟೂತ್ ಅನ್ನ ಬಳಸಿ ಎಕ್ಸಾಮ್ ಅನ್ನ ಬರೆದಿದ್ದು ಎಷ್ಟು ಜನ ಎಕ್ಸಾಮ್ ಅನ್ನ ಬರೆದಿದ್ದಾರೆ ಈಗ ಏನು ಮೂಲಗಳ ಮಾಹಿತಿ ಪ್ರಕಾರ ಸುಮಾರು 10 ಹೆಚ್ಚು ಜನರನ್ನ ಈ ಮಹಂತೇಶ್ ಪಾಟೀಲ್ ಅವರು ಸಂಪರ್ಕ ಮಾಡಿದ್ರು ಆ ಒಂದು ಸೆಂಟರ್ ಅಲ್ಲಿ ಬರೆದಿದ್ದ ಎಕ್ಸಾಮ್ ಅನ್ನ ಬರೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇನ್ನು ಏನು ಇನ್ನಷ್ಟೇ ಈಗ ತನಿಖೆ ನಂತರ ಈಗಷ್ಟೇ ಆತನ ಮಹಂತೇಶ್ ಪಾಟೀಲ್ ಅನ್ನ ಆ ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನು ಮಾಡ್ತಾ ಇದ್ರೆ ಇದರಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ ಈ ಒಂದು ಏನು ಅಕ್ರಮ ಹಗರಣದ ಮಹಂತೇಶ್ ಪಾಟೀಲ್ ಅನ್ನ ರೋಲ್ ಏನು ಅನ್ನೋದ್ರ ಬಗ್ಗೆ ಈಗ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ರೆ ಅಲ್ಲದೆ ಈಗ ಬಂಧಿತರಾದಂತಹವರನ್ನ ಕೂಡ ಆತನ ಎದುರು ಕೂರಿಸಿ ಎಷ್ಟು ಅಮೌಂಟ್ ಅನ್ನ ಕೊಟ್ಟಿದ್ರು ಎಷ್ಟು ಯಾವ ರೀತಿಯೆಲ್ಲ ಇವರಿಗೆ ಓಕೆ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಗಳಾಗ್ತಾ ಇದೆ ಹತ್ತತ್ರ ಒಂದು 5-6 ದಿನ ಆಗ್ತಾ ಬರ್ತಾ ಇರುವಂತದ್ದು ಇಷ್ಟು ದಿನ ಆದ್ರೂ ಕೂಡ ದಿವ್ಯಾ ಹಾಗರಿಗೆ ಮಾತ್ರ ಬಂಧಿಸ್ಲಿಕ್ಕೆ ಆಗ್ತಾ ಇಲ್ವಾ ಅಂತ ಇದು ಸಹಜವಾಗಿ ಸಂಶಯ ಮೂಡಿಸುತ್ತೆ ರಾಜ್ಯದ ಜನರಲ್ಲಿ ಇವ್ರು ಎಲ್ಲರನ್ನೂ ಬಂಧಿಸ್ತಾ ಇರ್ಬೇಕಾದ್ರೆ ಇವ್ರನ್ನ ಯಾಕೆ ಬಂಧಿಸ್ತಾ ಇಲ್ಲ ಅಂತ ಹೌದು ಪೃಥ್ವಿ ಈಗ ದಿವ್ಯಾ ಹಾಗರಿಗೆ ಕಳೆದ ಒಂದು ವಾರದಿಂದ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ದಾರೆ ಅವರನ್ನ ಬಂಧನಕ್ಕೂ ಕೂಡ ಏನು ಸಿಐಡಿ ಒತ್ತಡ ಬರ್ತಾ ಇದೆಯಾ ಹೌದು ಯಾರು ತಪ್ಪಿಸ್ಕೊಂಡಿರ್ತಾರೆ ಅವರು ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ ಬಟ್ ಒತ್ತಡ ಏನಾದ್ರೂ ಬರ್ತಾ ಇದೆಯಾ ಅಂತ ಪೊಲೀಸರಿಗೆ ಅವ್ರನ್ನ ಬಂಧಿಸಬಾರದು ಅಂತ ಈ ಒಂದು ಏನು ಪ್ರಕರಣದಲ್ಲಿ ದಿವ್ಯಾ ಹಾಗರಿಗೆ ಈ ಮೂಲಗಳ ಪ್ರಕಾರ ಬಿಜೆಪಿ ನಾಯಕರು ಈ ತರನ್ನ ಸಪೋರ್ಟ್ ಮಾಡ್ತಾರೆ ಅಲ್ಲದೆ ಪ್ರಭಾವಿ ಸಚಿವರು ಕೂಡ ಇವರ ಬೆನ್ ಹಿಂದಿದ್ದಾರೆ ಅನ್ನೋದು ಮಾತು ಕೂಡ ಕೇಳಿ ಬರ್ತದೆ ಅಲ್ಲದೆ ಈ ಒಂದು ಏನು ಶಾಲೆಯ ಒಂದು ಪರೀಕ್ಷೆಗೆ ಏನು ಅನುಮತಿ ಕೊಡಲು ಕೂಡ ಒಬ್ಬ ಬಿಜೆಪಿ ಸಂಸದರು ಕೂಡ ಲೆಟರ್ ಅನ್ನ ಕೊಟ್ಟಿದ್ರು ಅನ್ನೋದ್ ಬಗ್ಗೆ ಮಾಹಿತಿ ಇದೆ ಅಲ್ಲದೆ ಈ ಒಂದು ಹಗರಣದಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಏನ್ ನಾಯಕರು ಈ ದಿವ್ಯಾ ಹಾಗರಿಗೆ ಅನ್ನೋ ಸಪೋರ್ಟ್ ಮಾಡ್ತಾ ಇದಾರೆ ಅನ್ನೋದು ಮಾತು ಕೂಡ ಕೇಳಿ ಬರ್ತದೆ ಆದ್ರೆ ಮುಖ್ಯಮಂತ್ರಿಗಳೇ ಇದನ್ನ ಕ್ಲಾರಿಫೈ ಮಾಡಿದರೆ ಯಾವುದೇ ರೀತಿಯ ಒಂದು ನಾವು ಯಾರನ್ನ ರಕ್ಷಿಸುವಂತ ಕೆಲಸ ಮಾಡಲ್ಲ ಈ ಅಕ್ರಮಗಳಲ್ಲಿ ಏನು ಈ ಅಕ್ರಮ ಏನು ಹೊರಗೆ ಬಂತು ಬಂದಂತ ಸಂದರ್ಭದಲ್ಲಿ ಆ ಸಂಸ್ಥೆಯ ವಿರುದ್ಧ ಕ್ರಮಕ್ಕೆ ಮತ್ತೆ ಈ ಪ್ರಕರಣದಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರೆಲ್ಲರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಕ್ಕೆ ಈಗ ಏನು ನಾವು ಆದೇಶನ ಮೊದಲ ಬಾರಿಗೆ ನಾನು ಆದೇಶ ಮಾಡಿದ್ವಿ ಆದ್ರೆ ಈ ಒಂದು ಪ್ರಕರಣದಲ್ಲಿ ಯಾರಿಗೂ ಕೂಡ ನಾವು ಬಿಡಲ್ಲ ಯಾರೇ ಇದರಲ್ಲಿ ಭಾಗಿಯಾದ್ರು ಕೂಡ ಅವ್ರ ವಿರುದ್ಧ ಸಮರ್ಥನೆ ಮಾಡ್ಕೊಳ್ಳೇಬೇಕು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಇವರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಕ್ಕಾಗಲ್ಲ ಟೋಟಲ್ ಆಗಿ ಇದುವರೆಗೂ ಈ ಪ್ರಕರಣದಲ್ಲಿ ಎಷ್ಟು ಜನರನ್ನ ಬಂಧಿಸಿದಂತಾಯ್ತು ಇನ್ನು ಯಾವ ರೀತಿಯಾಗಿ ತನಿಖೆ ಮುಂದುವರೆದಿದೆ ಅಂತ ಅಭ್ಯರ್ಥಿಗಳು ಮತ್ತು ಏನು ಜ್ಞಾನಜ್ಯೋತಿ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಏನು ಪ್ರೆಸಿಡೆಂಟ್ ಆದಂತ ರಾಜೇಶ್ ಹಾಗರಿಯನ್ನು ಕೂಡ ಪೊಲೀಸರು ಬಂಧಿಸಿದ್ರು ಅಲ್ಲದೆ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಮತ್ತೆ ಆ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಹೆಲ್ಪ್ ಗಳನ್ನ ಮಾಡಿದ್ದಾರೆ ಇಲ್ಲಿವರೆಗೂ 13 ಜನರನ್ನ ಈಗ ಸಿಐಡಿ ಪೊಲೀಸರು ಬಂಧಿಸಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಈಗಾಗಲೇ 8 ಜನರನ್ನ ಈಗ ಜೆಸಿಗೆ ಕೂಡ ಕಳಿಸಲಾಗಿದೆ ಈಗ
ಐದು ಜನ ಏನೋ ಈಗ ಬೆಳಗ್ಗೆ ಕಾನ್ಸ್ಟೇಬಲ್ ಇಬ್ಬರು ಕಾನ್ಸ್ಟೇಬಲ್. ಓಕೆ, ಮಾತನಾಡ್ತೀನಿ ಅರುಣ್ ಕುಮಾರ್ ನಿಮ್ಮನ್ನ ನಮ್ಮ ಜೊತೆ. ಈಗ ಸ್ವತಃ ಮಾಜಿ ಸಚಿವರು ಕಾಂಗ್ರೆಸ್ ನ ಶಾಸಕರಾಗಿರುವಂತ ಪ್ರಿಯಾಂಕ ಖರ್ಗೆ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇಷ್ಟು ದಿನ ಬಿಜೆಪಿ ಪಕ್ಷವನ್ನ ದುರ್ಲಾಗ್ತಾ ಇತ್ತು, ಅವರೇ ಇದರ ಹಿಂದೆ ಇದ್ದಾರೆ ಅಂತೆಲ್ಲ ಹೇಳಲಾಗ್ತಾ ಇತ್ತು. ಅದೇ ರೀತಿ ದಿವ್ಯಾ ಹಾಗರಗಿ ಅವರು ಕೂಡ ಅವರ ಹೆಸರು ಮುನ್ನೆಲೆಗೆ ಬಂತು, ಈಗ ನಾಪತ್ತೆ ಕೂಡ ಆಗಿದ್ದಾರೆ. ಬಟ್ ಈಗ ಜಸ್ಟ್ ಮಾಹಿತಿ ಬರ್ತಾ ಇರುವಂತದ್ದು ಮಹಂತೇಶ್ ಪಾಟೀಲ್ ಅವರು ಕಾಂಗ್ರೆಸ್ ನ ಬ್ಲಾಕ್ ಅಧ್ಯಕ್ಷರನ್ನ ಅರೆಸ್ಟ್ ಮಾಡಲಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ನಂಟಿಲ್ವಾ? ನನ್ನ ಮಾಹಿತಿ ಅವರು ಕಾಂಗ್ರೆಸ್ ಪಾರ್ಟಿದವರು ಇದ್ದಾರೆ, ಇಲ್ಲ ಅಂತಿಲ್ಲ, ಬ್ಲಾಕ್ ಅಧ್ಯಕ್ಷರು ಇದ್ದಾರೆ. ದಟ್ ಇಸ್ ಟ್ರೂ. ನನ್ನ ಮಾಹಿತಿ ಏನಿದೆ ಅಂದ್ರೆ ಅವರು ಯಾರೋ ಸಂಬಂಧಿಕರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಆ ಬ್ಲೂಟೂತ್ ಇದ್ರಲ್ಲಿ ಯಾವ್ದೋ ಒಂದು ಬ್ಲೂಟೂತ್ ಸಾಧಕವನ್ನ ಬಳಸ್ಕೊಂಡಿರೋದ್ರಲ್ಲಿ ಅವ್ರ ರಿಲೇಟಿವ್ ಯಾರೋ ಇನ್ವಾಲ್ವ್ ಇದಾರೆ, ಅದಕ್ಕೆ ಇವ್ರಿಗೆ ಕರ್ಸ್ಕೊಂಡಿದ್ದಾರೆ ಅಂತ ಸುದ್ದಿ ಇದೆ ನನ್ನ ಮಾಹಿತಿ ಪ್ರಕಾರ. ಒಂದೇದು. ಎರಡನೇದು, ಅದು ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ನಾನೇ ಇರ್ಲಿ, ನಮ್ಮ ಯುವಕರ ಭವಿಷ್ಯದ ಬಗ್ಗೆ ಯಾವುದೇ ರೀತಿಯಾದಂತ ಕಾಂಪ್ರಮೈಸ್ ಇಲ್ಲ ಇದ್ರಲ್ಲಿ. ಆಮೇಲೆ ಇವ್ರೇನ್ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ಲಿಲ್ಲಲ್ಲ, ಎಲ್ಲಿ ಅವರ ಸಹೋದರ ನಾಪತ್ತೆ ಆಗಿದ್ದಾರೆ ಸರ್ ಆರ್ ಡಿ ಪಾಟೀಲ್, ಇಲ್ಲ ಇರ್ಬೋದು ಅವ್ರ ಸಹೋದರ ಇನ್ವಾಲ್ವ್ ಇರ್ಬೋದು, ಅವರಿಗೂ ವಿಚಾರಣೆಗೆ ಒಳಗ್ಪಡಿಸಿ ಯಾರು ಬೇಡ ಅಂದಿದ್ದಾರೆ. ಆಮೇಲೆ ಇನ್ನೊಂದು ಇನ್ನೊಂದು ಮೆನ್ಷನ್ ಮಾಡ್ಬಿಡ್ತೀನಿ ಪ್ರಿಯಾಂಕ್ ಖರ್ಗೆ ಅವರೇ, ಈ ಮಹಂತೇಶ್ ಪಾಟೀಲ್ನ ಬಂಧಿಸುವಂತ ಸಂದರ್ಭದಲ್ಲಿ ಆರ್ ಡಿ ಪಾಟೀಲ್ ಡಿವೈಎಸ್ಪಿ ಗೆ ಫೋನ್ ಅನ್ನ ಮಾಡಿ ನಮ್ಮಿಂದ ಕಾಂಗ್ರೆಸ್ ದೊಡ್ಡ ದೊಡ್ಡ ನಾಯಕರಿದ್ದಾರೆ ಸರಿ ಇರಲ್ಲ ಬಂಧಿಸಿದ್ರೆ ಅಂತ ಬೇರೆ ಅವಾಜ್ ಹಾಕಿದಾರಂತೆ ಆರ್ ಡಿ ಪಾಟೀಲ್ ಅನ್ನೋರು. ಅದು ಮಾಹಿತಿ ನನಗಿಲ್ಲ, ಯಾವ ಕಾಂಗ್ರೆಸ್ ನಾಯಕರು ಇಂಥ ಒಂದು ಕೆಲಸಕ್ಕೆ ಅವರಿಗೆ ಪ್ರೇರಣೆನೂ ಕೊಡೋದಿಲ್ಲ, ಸ್ಫೂರ್ತಿನೂ ಕೊಡೋದಿಲ್ಲ, ಸಪೋರ್ಟು ಮಾಡೋದಿಲ್ಲ. ನಮ್ಗೆ ಬಹಳ ಕಷ್ಟಪಟ್ಟು ಆರ್ಟಿಕಲ್ 371 ಜೆ ಸಿಕ್ಕಿದೆ, ತಮ್ಗೆ ಗೊತ್ತಿದೆ. ಈಗ ನಾವು ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಇವಾಗ ಸ್ವಲ್ಪ ಸುಧಾರಣೆ ಕಾಣ್ತಾ ಇದೀವಿ, ಅದ್ರಲ್ಲಿ ಇಂಥ ಹಗರಣ ಅದು ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಜೆಡಿಎಸ್ ಇರ್ಲಿ, ವಿ ಆರ್ ನಾಟ್ ಗೋಯಿಂಗ್ ಟು ಕಾಂಪ್ರಮೈಸ್. ನಾವು ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಡಬಲ್ ಸ್ಟ್ಯಾಂಡರ್ಡ್ಸ್ ಇಲ್ಲ, ಎರಡ್ ಮಾತು ಇಲ್ಲ ಇದ್ರ ಬಗ್ಗೆ. ಇವರಿಗೆ ಮಹಂತೇಶ್ ಪಾಟೀಲ್ ಅವರಿಗೆ ಯಾಕೆ ಕರ್ಕೊಂಡು ಹೋಗಿದ್ದಾರೆ, ಬಹುಶಃ ಅವ್ರ ರಿಲೇಟಿವ್ ಯಾರೋ ಇನ್ವಾಲ್ವ್ ಇದಾರಂತ. ಇಲ್ಲ ಆಕ್ಚುಲಿ ಕೊಳ ಪಟ್ಟಿ ಇಟ್ಕೊಂಡು ಹೇಳ್ಕೊಂಡು ಹೋದ್ರು ಸರ್ ಮಹಂತೇಶ್ ಪಾಟೀಲ್ ಅವ್ರನ್ನ, ಯಾಕಂದ್ರೆ ಆರ್ ಡಿ ಪಾಟೀಲ್ ನಾಪತ್ತೆ ಹಾಕೊಂಡು ಅವಾಜ್ ಆಗ್ತಾ ಕಾಂಗ್ರೆಸ್ ನಾಯಕರು ನಮ್ ಜೊತೆ ಇದಾರೆ ಸರಿ ಇರಲ್ಲ ನೆಕ್ಸ್ಟ್ ಬಂದ್ರೆ ನಾವು ಅಂತ ಹೇಳ್ಬಿಟ್ಟು, ಯಾರೋ ಹೇಳ್ತಾರೆ ಅವ್ರು ಯಾರೋ ಹೇಳ್ತಾರ ಅಂತ ನಾವು ಹೇಳಕ್ಕಾಗಲ್ಲ, ಯಾವ ನಾಯಕರು ಇದ್ರ ಅಂತ ಹೇಳಿ ಅವರು. ಒಂದ್ ಅರ್ಥ ಆಗೋದು ಅಂದ್ರೆ ಕ್ರಿಮಿನಲ್ ಗಳು ಅಂದ್ರೆ ಎಲ್ಲಾ ಪಕ್ಷದಲ್ಲೂ ಇದಾರೆ ಅವರು ಇವರು ಅಲ್ಲ ಅಂತ ಹೇಳ್ಬೇಕಲ್ವಾ ಸರ್? ಸರ್ ಅದು ಮನುಷ್ಯರದ ಸ್ವಭಾವದಲ್ಲಿ ಮೇಲೆ ಡಿಪೆಂಡ್ ಆಗ್ತದೆ. ಆದ್ರೆ ನಾನು ಡೇ ಒನ್ ಇಂದ ಇದೇ ಹೇಳ್ತಾ ಇದ್ದೀನಿ, ಇದ್ರೆ ನಮ್ಗೆ ನಮ್ಮ ಬ್ಲಾಕ್ ಪ್ರಿಸ್ಟಿಂದ ಮುಜುಗರ ಆಗ್ತದೆ ಅಂತ ನಾವ್ ಇದ್ರೆ ನಾನೇ ಯಾಕೆ ಸರ್ ಕೂತ್ಕೊಳ್ತಾ ಇದ್ದೆ ಪ್ರೆಸ್ ಕಾನ್ಫರೆನ್ಸ್ ಗೆ? ನನಗೆ ವಿ ಆರ್ ನಾಟ್ ರೆಡಿ, ನನಗೆ ನಮ್ಮ ಯುವಕರ ಭವಿಷ್ಯ ಮುಖ್ಯ. ಯಸ್, ದಟ್ ಇಸ್ ದ ಥಿಂಗ್. ಮೊದ್ಲೇ ನಿರುದ್ಯೋಗದಿಂದ ಬಳತಾ ಇದ್ದಾರೆ, ಸರ್ಕಾರದಿಂದ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಇಂತ ಸಂದರ್ಭದಲ್ಲಿ ಎಲ್ಲಿ ಉದ್ಯೋಗ ಅವಕಾಶ ಇದೆ ಅದರಲ್ಲೂ ಹಗರಣ ಆಗ್ತದೆ ಅಂದ್ರೆ ದಟ್ ಇಸ್ ನಾಟ್ ಅಕ್ಸೆಪ್ಟೇಬಲ್. ಓಕೆ, ಈ ನಮ್ ಪೊಲೀಸ್ ಇಲಾಖೆ ಎಂತವ್ರನ್ನಾದ್ರೂ ಬಂಧಿಸುವಂತ ಕೆಲಸ ಮಾಡ್ತಾರೆ, ಎಲ್ಲೇ ಅಪ್ಸ್ಕ್ಯಾಂಡ್ ಆಗಿದ್ರು ಕೂಡ ಕರ್ಕೊಂಡ್ ಬರ್ತಾರೆ. ಬಟ್ ದಿವ್ಯಾ ಹಾಗರಗಿನ ಮಾತ್ರ ಬಂಧಿಸುವಂತ ನಿಟ್ಟಿನಲ್ಲಿ ಸ್ಟಿಲ್ ತನಿಖೆ ಮುಂದುವರಿತಾನೆ ಇದೆ. ನಿಮ್ಗೆ ಏನ್ ಅನ್ಸುತ್ತೆ, ಏನಾದ್ರೂ ಬಿಜೆಪಿ ನಾಯಕರ ಒತ್ತಡ ಇರ್ಬೋದು ಅಂತ ಅನ್ಸುತ್ತಾ? ಈಗ ಮಹಂತೇಶ್ ಪಾಟೀಲ್ ಅವರು ಎಲ್ಲೂ ತಲೆ ತೆಗೆಸ್ಕೊಂಡಿರ್ಲಿಲ್ಲ, ಬಹುಶಃ ಅವ್ರು ಇನ್ವಾಲ್ವ್ ಇದಾರೋ ಇನ್ವಾಲ್ವ್ ಇಲ್ಲೋ ಅದು ಸಮಯ ಹೇಳುತ್ತೆ. ತಲೆ ತೆಗೆಸ್ಕೊಂಡಿಲ್ಲ ಅಂದ್ರೆ ಮೋಸ್ಟ್ಲಿ ಇದು ಇನ್ನೋಸೆಂಟ್ ಅಂತ ಭಾವಿಸ್ಬೋದು, ಅಥವಾ ಇದು ಯಾರೋ ಬೇರೆಯವ್ರಿಗೆ ಅವ್ರ ರಿಲೇಟಿವ್ ಇದಾರೆ ನನಗೇನಪ್ಪ ಮಾಡ್ತಾರೆ ನನಗೆ ಇದು ನ್ಯಾಯ ಇದ್ರ ಮೇಲೆ ನಂಬಿಕೆ ಇದೆ ಅಂತ ಇರ್ಬೋದು, ಗೊತ್ತಿಲ್ಲ ನನಗೆ. ಆದ್ರೆ ದಿವ್ಯಾ ಅಗರ್ಗಿ ಅವರಿಗೆ ಅರೆಸ್ಟ್ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ, ಯಾಕಂದ್ರೆ ಎಲ್ಲಾ ಪ್ರಭಾವಿ ನಾಯಕರ ಜೊತೆ ಈ ಫೋಟೋನ ನೀವೇ ನೋಡಿದ್ದೀರಾ, ನೀವೇ ಹಾಕಿದಿರಾ ನಿಮ್ಮ ನ್ಯೂಸ್ ಚಾನೆಲ್? ನಾವು ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ತಾ ಇದ್ರೆ ಅವ್ರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ರ ಅಂತ ಬಹಳ ಎದ್ ಕಾಣುತ್ತೆ ಅಲ್ವಾ? ಒತ್ತಡ ಇದೆ ಅಂತ ಹೇಳ್ತಾ ಇದೀರಾ ಹಾಗಾದ್ರೆ ದಿವ್ಯಾ ಹಾಗರಗಿ ಬಂಧಿಸುವಂತ ನಿಟ್ಟಿನಲ್ಲಿ? ಸರ್ ಈಗ ಇದು ಈ ದುಡ್ಡು ಎಲ್ಲಿ ಹೋಗುತ್ತೆ ಹೇಳಿ, 200-300 ಕೋಟಿ ರೂಪಾಯಿ? ಏನ್ ದಿವ್ಯಾ ಹಾಗರ್ಗಿ ಇಸ್ ಕೇಪಬಲ್ ಆಫ್ ಸೈಫನಿಂಗ್ ಆಫ್ ಸೋ ಮಚ್ ಮನಿ? ಎಲ್ಲ ಹೋಗಿರ್ತದಲ್ಲ, ಲಿಂಕ್ ಹುಡುಕಿದ್ರೆ ಗೊತ್ತಾಗುತ್ತೆ, ಮೇಲ್ಗಡೆಯಿಂದ ಕೆಳಗಡೆ ಇರ್ತದಲ್ಲ 200-300 ಕೋಟಿ. ಯಾಕೆ ಬಂಧಿಸಕ್ಕಾಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ಬಂಧಿಸಿದ್ರೆ ಎಲ್ಲ ಬರುತ್ತಲ್ಲ, ಮಹಂತೇಶ್ ಪಾಟೀಲ್ ಇನ್ವಾಲ್ವ್ ಇದಾನ, ಪ್ರಿಯಾಂಕರ್ಗೆ ಇನ್ವಾಲ್ವ್ ಇದಾರ, ಬಿಜೆಪಿ ತನಿಖೆ ಫೇರ್ ಆಗಿ ನಡೀತಾ ಇದೆ ಅಂತ ಅನ್ಸುತ್ತಾ? ಆಸ್ ಆಫ್ ನೌ ನೋಡಿ, ನನ್ನ ಪ್ರಕಾರ ಕೆಲವು ಸಿಐಡಿ ಕೆಲವು ಆಫೀಸರ್ಸ್ ಏನು ಸಿಐಡಿ ನಲ್ಲಿ ಇದಾರೆ ಅವ್ರೇನು ಇಷ್ಟ ಚುರುಕಾಗಿ ಮಾಡ್ತಾ ಇದಾರೆ, ಎಲ್ಲೋ ಒಂದ್ ಕಡೆ ಸಮಾಧಾನ ತಂದಿದೆ. ಬಿಕಾಸ್ ಯಾಕೆಂದ್ರೆ ಈ ತನಿಖೆಯನ್ನ ಮುಚ್ಚಾಕೊಳ್ಬೇಕಾಗಿತ್ತು, ಬಿಜೆಪಿ ನಾಯಕರು ಯಾರು ಇಲ್ಲ ಅಂತ ತೋರಿಸ್ಕೊಳ್ಬೇಕಾಗಿತ್ತು ಅನ್ನಂಗೆ ಇದ್ದಿದ್ರೆ ದಿವ್ಯಾ ಹಾಗರಿ ಹೆಸರೇ ಬರ್ತಾ ಇರ್ಲಿಲ್ಲ.
ಇಲ್ಲ ಒಂದ್ ಹೇಳ್ಬೇಕು ಆಗುತ್ತೆ, ಅವ್ರು ಮಾಡ್ತಾ ಚುರುಕಾಗಿ ಇವಾಗ ಮಾಡಿದ್ದಾರೆ, ಆದ್ರೆ ಲೇಟ್ ಆಗಿದೆ ಅಲ್ವಾ. ಇವ್ರಿಗೆ ಎಲ್ಲಾ ದಾಖಲೆ, ಈಗ ಹೊಸ ದಾಖಲೆಗಳು ಏನು ಸಿಕ್ಕಿಲ್ಲ ಇವಾಗ ಇವ್ರಿಗೆ, ಇವ್ರ ಇರೋಂತ ದಾಖಲೆ ಬಿಫೋರ್ ಫೆಬ್ರವರಿನೇ ಇದೆ. ಈಗ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ಮೇಲೆ ನಿಮ್ ಮಾಧ್ಯಮದಲ್ಲೆಲ್ಲ ನೀವು ದಿನ ಬ್ರೇಕಿಂಗ್ ನ್ಯೂಸ್ ಹೊಡೆದ್ಮೇಲೆ ಇವ್ರು ಎಚ್ಚೆತ್ಕೊಂಡಿದ್ದು, ವೈ ಆಕ್ಷನ್ ವಾಸ್ ನಾಟ್ ಟೇಕನ್ ಬಿಫೋರ್, ಆಂಪಲ್ ಟೈಮ್ ವಾಸ್ ಗಿವನ್ ಫಾರ್ ಎಸ್ಕೇಪಿಂಗ್. ನಾವು ಅದಕ್ಕೆ ಹೇಳ್ತಾ ಇರೋದು. ಆಮೇಲೆ ಇವತ್ತಿನ ಪೇಪರ್ ನೋಡಿದ್ರೆ ತನಿಖಾ ಅಧಿಕಾರಿಗಳನ್ನ ಬದಲಾವಣೆ ಮಾಡಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇದಾರಂತೆ. ಯಾಕೆ ತಮ್ಮ ಪ್ರಶ್ನೆಗೆ ಉತ್ತರ ಸರ್ಕಾರ ಕೊಡ್ಬೇಕಲ್ಲ. ಇವತ್ತಿನ ಹೆಡ್ಲೈನ್ಸ್ ಇದೆ ನೋಡಿ, ತನಿಖಾ ಅಧಿಕಾರಿಗಳು ಬದಲಾವಣೆ ಸಾಧ್ಯತೆ, ಬಿಜೆಪಿ ಅವರಿಗೆ ಶ್ರೀರಕ್ಷೆ ಆಗುತ್ತಾ ಇದು ಅಂತ. ಅಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ತನಿಖೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಬದಲಾವಣೆ ಅಂತ ನೀವು ಹೇಳ್ತಾ ಇರೋದು? ಮೊದಲಿ ತನಿಖಾ ಅಧಿಕಾರಿಗಳು ಬದಲಾವಣೆನೆ ದಿವ್ಯ ಅಸ್ತ್ರ ಅಂತ ಅವ್ರು ಹೇಳಿರೋದು. ಅಲ್ಲ, ಮೇ ಬಿ ದಿವ್ಯಾನ ಇಷ್ಟ ದಿನ ಆದ್ರೂ ಬಂಧಿಸ್ಲಿಲ್ವಲ್ಲ ಅನ್ನೋ ಕಾರಣಕ್ಕೆ ಬೇರೆಯವ್ರನ್ನ ಬದಲಾಯಿಸ್ಬಿಟ್ಟು ಬೇಗ ಅವರು ಬಂಧಿಸಬಹುದು ಅನ್ನುವಂತ ಲೆಕ್ಕಾಚಾರ ಇರ್ಬೋದೇನೋ. ಆದ್ರೆ ಬೇರೆದು ಇರ್ಬೋದಲ್ಲ, ಈ ಕಡೆ ಅನುಮಾನ ಪಟ್ಟ ಆ ಸೈಡ್ ಅನುಮಾನ ಪಡ್ಬೋದಲ್ಲ, ಮುಚ್ಚಾಕ್ಲಿಕ್ಕೂ ಮಾಡ್ತಾ ಇದಾರಂತ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.